ಮಾಲಿನ್ಯಕ್ಕೆ ಕಾರಣವಾಯ್ತ ಲಾಕ್ಡೌನ್. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಲಾಕ್ಡೌನ್ ಸಂದರ್ಭದಲ್ಲಿ ವಾಯುಮಾಲಿನ್ಯ ತಗ್ಗಿದೆ, ಆದರೆ ಜಲಮಾಲಿನ್ಯ ಹೆಚ್ಚಳವಾಗಿದೆ. ಹೇಗೆ ಅಂತ ಆಶೆ ಪಡ್ತಾ ಇದ್ದೀರಾ? ಅದಕ್ಕೂ ಕೂಡ ರಿಪೋರ್ಟ್ ಬಂದಿದೆ. ಇದು ನ್ಯೂಸ್ 18 ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ಜಲಮಾಲಿನ್ಯ ಹೆಚ್ಚಳವಾಗಿದೆ. ಯಾವ ರೀತಿಯಲ್ಲಿ? ಹಾಗಾದ್ರೆ ಜಲಮಾಲಿನ್ಯ ಹೆಚ್ಚಾಗೋದಕ್ಕೆ ಸ್ಯಾನಿಟೈಸರ್ ಬಳಕೆ ಕಾರಣ. ಪ್ರತಿಯೊಬ್ಬರು ಕೂಡ ಪ್ರತಿ ಮನೆಗಳಲ್ಲಿ ಮೂರು ಹೊತ್ತು ಸ್ಯಾನಿಟೈಸರ್ ಬಳಸ್ತಾ ಇರತಕ್ಕಂಥದ್ದು, ಸ್ಯಾನಿಟೈಸರ್ ಕಿಂತನೂ ಹೆಚ್ಚಾಗಿ ಹ್ಯಾಂಡ್ ವಾಶ್ಗಳನ್ನ ಬಳಸ್ತಾ ಇರತಕ್ಕಂಥದ್ದು. ಹ್ಯಾಂಡ್ ವಾಶ್ ನಿಂದಾಗಿ ನೀರಿನಲ್ಲಿ ಆ ನೊರೆಯ ಪ್ರಮಾಣ, ಸೋಪಿನ ಪ್ರಮಾಣ ಅತ್ಯಂತ ಹೆಚ್ಚಾಗಿ ಸೇರ್ಕೊಳ್ತಾ ಇದೆ. ಡಿಟರ್ಜೆಂಟ್ ಅತಿಯಾದ ಬಳಕೆಯಿಂದಾಗಿ ಜಲಮಾಲಿನ್ಯ ಆಗ್ತಾ ಇದೆ. ಹೆಚ್ಚೆಚ್ಚು ಸೋಪನ್ನು ಉಪಯೋಗಿಸೋದ್ರಿಂದ ಅಥವಾ ಡಿಟರ್ಜೆಂಟ್ ಅನ್ನು ಉಪಯೋಗಿಸೋದ್ರಿಂದ, ಹ್ಯಾಂಡ್ ವಾಶ್ಗಳನ್ನ ಉಪಯೋಗಿಸೋದ್ರಿಂದ ಈ ಜಲಮಾಲಿನ್ಯ ಅತ್ಯಂತ ಹೆಚ್ಚಾಗ್ತಾ ಇದೆ. ನೀರಿನಲ್ಲಿ ಕೆಮಿಕಲ್ ಮಿಕ್ಸಿಂಗ್ ಎಲ್ಲ ಕಡೆನೂ ಆಗ್ತಾ ಇರುವಂಥದ್ದು. ವೆನ್ ಇಟ್ ಕಮ್ಸ್ ಟು ವಾಟರ್, ಇದು ನಾವು ವಿ ವ್ಯಾಲಿಯಲ್ಲಿ ವಿ ಪಿರಿಯಾಡಿಕಲಿ ಮೇಂಟೇನ್ ಅನಲೈಸ್ ಸ್ಯಾಂಪಲ್ಸ್ ಯೂಸಿಂಗ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ಏನೋ ಪಿ ಪಿ ಕಿಟ್ಸ್ ಎಲ್ಲ ತೊಗೊಂಡು ಹೀಗೆ ಮಾಡಿದೆ. ಅದನ್ನು ಅದರ ಆಧಾರದ ಮೇಲೆ ಸುಮಾರು 26 ಡಿಫ್ರೆಂಟ್ ಪ್ಲೇಸಸ್ ನಾವು ಇದನ್ನು ಟೆಸ್ಟ್ ಮಾಡಿದಾಗ ಕೆಲವು 4 ಕಡೆ ಬಿಲೋ ಇ ಇಂದ ಇ ಆಗಿದೆ, ಬಿಲೋ ಇ ಇಂದ ಇ ಆಗಿದೆ. ಔಟ್ ಆಫ್ 26 ಪ್ಲೇಸಸ್ ದೇರ್ ಈಸ್ ಸ್ಮಾಲ್ ಚೇಂಜ್ ಇನ್ 4 ಡಿಫ್ರೆಂಟ್ ಸ್ಯಾಂಪ್ಲಿಂಗ್ ಸೈಟ್ಸ್. ಓಕೆ, ಈ ಸ್ಯಾನಿಟೈಸರು ಅದು ಇದು ಬಂದಮೇಲೆ ಪೀಪಲ್ಸ್ ಏನೋ ಯೂಸೇಜ್ ಆಫ್ ಸೋಪ್ಸ್ ಆಗಿರ್ಬೋದು, ಡಿಟರ್ಜೆಂಟ್ಸ್ ಆಗಿರ್ಬಹುದು, ಓವರ್ ಆಲ್ ಯೂಸ್ ಆಫ್ ವಾಟರ್ ಇಟ್ ಸೆಲ್ಫ್ ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಆಗಿದೆ. ಆ ಥರ ನೋಡಿದಾಗ ಏನೋ ಈ ಇಶ್ಯೂ ಕೋರ್ಟಲ್ಲೂ ಸಹ ಇದೆ. ಕೋರ್ಟ್ ಆಲ್ಸೋ ಇಸ್ ಅಬ್ಸರ್ವ್ ದಿಸ್ ಥಿಂಗ್ ಅಂಡ್ ವಿ ಆರ್ ಗಿವಿಂಗ್ ಕೋರ್ಟ್ ಆಲ್ಸೋ ದಿ ಸ್ಯಾಂಪಲ್ ಸ್ಟಾಟಿಸ್ಟಿಕ್ಸ್ ಕೊಡ್ತಾ ಇದೆ. ಈ ಸೈಂಟಿಫಿಕ್ ಅನಾಲಿಸಿಸ್ ಆಫ್ ವಾಟರ್ ಕ್ವಾಲಿಟಿ ಹೇಳ್ತಾ ಇದೆ.